ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಮಲಯ ಸರ್ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಅಂದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಏನಪ್ಪ ವಿಷಯ ಅಂತಂದರೆ, KGF ಚಾಪ್ಟರ್ 2 ರಿಲೀಸ್ ಆಗಿ ಸ್ಯಾಟರ್ಡೇಗೆ ಶನಿವಾರ ದಿವಸಕ್ಕೆ 25 ದಿವಸ ಕಂಪ್ಲೀಟ್ ಆಗಿದೆ. ಸಂಡೆ ರವಿವಾರ ದಿನ 26ನೇ ದಿವಸಕ್ಕೆ ಕಾಲಿಟ್ಟು ಇನ್ನೂ ಮುನ್ನೋಗ್ತಾ ಇದೆ. ಸೊ ಚಾಪ್ಟರ್ 2 ಒಂದು ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ, ಆಲ್ ಓವರ್ ಇಂಡಿಯಾ ಬೇರೆ ಒಂದು ರಾಷ್ಟ್ರಗಳಲ್ಲಿ ಕೂಡ ಓವರ್ಸೀಸಲ್ಲಿ ಕೂಡ ಒಳ್ಳೆ ರೀತಿಯ ಒಂದು ಪ್ರತಿಕ್ರಿಯೆ ಸಿಗ್ತಾ ಇದೆ. ಥಿಂಕ್ ರೆಕಾರ್ಡ್ ಬ್ರೇಕಿಂಗ್ ಅಂತಲೇ ಹೇಳ್ಬೋದು. ಅಂಥ ಒಂದು ಕಲೆಕ್ಷನ್ನ ಚಾಪ್ಟರ್ 2 ಏನಿದೆ ಕಲೆಕ್ಟ್ ಮಾಡ್ತಾನೆ ಇದೆ. ಒಂಥರ ನಮ್ಮ ಕರ್ನಾಟಕದಲ್ಲಂತೂ ಖಂಡಿತವಾಗಲೂ ಇಂಡಸ್ಟ್ರಿ ಹಿಟ್ ಅಂತೂ ಖಂಡಿತವಾಗಲೂ ಇದೆ. ಬಟ್ ಓವರ್ಸೀಸು ಮತ್ತು ವರ್ಲ್ಡ್ ವೈಡ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಟಾಪ್ 3ಗೆ ಬಂದು ಇವಾಗ ಚಾಪ್ಟರ್ 2 ಕೂತ್ಕೊಂಡಿದೆ. ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಏನಂತಂದರೆ ಒಂದು ಕನ್ನಡ ಸಿನಿಮಾ ಒಂದು ಇಡೀ ಇಂಡಿಯನ್ ಸಿನಿಮಾ ಒಂದು ಇದರಲ್ಲೇ ಟಾಪ್ 3 ಬಲ್ ಬಂದು ಕೂತ್ಕೊಳತ್ತೆ ಅಂದರೆ ನಿಜವಾಗ್ಲೂ ನಂಬೋಕ್ಕೆ ಆಗಲ್ಲ. ಕನ್ಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಒಂದು ಈ ಮಟ್ಟಕ್ಕೆ ರೀಚ್ ಆಗುತ್ತೆ ಚಾಪ್ಟರ್ 2 ಅಂತ. ಖಂಡಿತವಾಗ್ಲೂ ಚಾಪ್ಟರನ್ನು ತುಂಬ ಒಳ್ಳೆ ಒಂದು ಬೇಸ್ ಇದೆ ಚಾಪ್ಟರ್ 2ಗೆ. ಆದರೂ ಕೂಡ ಒಂದು ಟಾಪ್ 3 ಇಂಡಿಯನ್ ಹೈಯೆಸ್ಟ್ ಗ್ರಾಸ್ ಸಿನಿಮಾ ಒಂದು ಲಿಸ್ಟಲ್ಲಿ ಅದು 3ನೇ ಸ್ಥಾನದಲ್ಲಿ ಬಂದು ಕೂತ್ಕೊಳ್ಳುತ್ತೆ ಒಂದು ಕನ್ನಡ ಸಿನಿಮಾ ಅಂತಂದರೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ನಮಗೆ. ಐ ತಿಂಕ್ ನಿಮ್ಗೆ ಗೊತ್ತಿರ್ಬೋದು RRR ಕೂಡ ಒಂದು ಈ ರೇಸಲ್ಲಿತ್ತು. RRR ಇವತ್ತು ಅಂದರೆ ಸ್ಯಾಟರ್ಡೇನೇ ಅಥವಾ ಸಂಡೇನಲ್ಲೇ ಅದನ್ನು ಬೀಟ್ ಮಾಡಿದೆ ಅಂತಲೇ ಹೇಳ್ಬೋದು ಚಾಪ್ಟರ್ ಟು. ನಿಮ್ಗೆ ಗೊತ್ತಿರ್ಬೋದು RRR ಕೂಡ ಒಂದು ಒಳ್ಳೆ ಸಿನಿಮಾ, ರಾಮ್ ಚರಣ್ ಆಗಿರ್ಬೋದು, NTR ಆಗಿರ್ಬೋದು, ರಾಜಮೌಳಿ ಅಂತ ಒಂದು ದೊಡ್ಡ ಸಿನಿಮಾಗೆ ಖಂಡಿತವಾಗ್ಲೂ ಬೀಟ್ ಮಾಡಿದೆ ಅಂತಲೇ ಹೇಳ್ಬೋದು ನಮ್ಮ ಚಾಪ್ಟರ್ 2. ಖಂಡಿತ ಸೀಕ್ವೆಲ್ ಇದೆ ಒಪ್ಕೊಳ್ಳೋಣ, ಆದರೆ ಒಂದು ಅಂತ ಒಂದು ದೊಡ್ಡ ದೊಡ್ಡ ಘಟಾನುಘಟಿಗಳಿರುವಂಥ ಸಿನಿಮಾಗೆ ಬೀಟ್ ಮಾಡಿದೆ ಅಂತಂದರೆ ನಿಜವಾಗ್ಲೂ ಆ ಸಿನಿಮಾ ಕಡಿಮೆ ಅಂತ ಹೇಳ್ತಾ ಇಲ್ಲ ನಾನು. ಆದರೆ ನಮ್ಮ ಒಂದು ಕನ್ನಡ ಸಿನಿಮಾದ ಒಂದು ಕ್ವಾಲಿಟಿ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಅವರ ಒಂದು ವರ್ಕ್ ಆಗಿರ್ಬೋದು, ಇಲ್ಲಿ ಎದ್ದು ಕಾಣಿಸುತ್ತೆ. ಪ್ರಶಾಂತ್ ನೀಲ್ ಮೇನ್ ಆಗಿ ಪ್ರಶಾಂತ್ ನೀಲ್ ಅವರಿಗೆ ಹೊಗಳಲೇಬೇಕು ಈ ಒಂದು ಇದರಲ್ಲಿ. ಯಶ್ ಅವರ ಒಂದು ಆ ಒಂದು ಡೇರಿಂಗ್ ಏನಿದೆ ಅದು ನಿಜವಾಗ್ಲೂ ಅದು ಎಲ್ರಿಗೂ ಇರಬೇಕು, ಅದು ಎಲ್ರಿಗೂ ಇರೋದಿಲ್ಲ. ಬಟ್ ಅದು ನುಗ್ಗೋದಿದೆಯಲ್ಲ, ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನನಗೆ. ಸುಮಾರು ಜನ ಇಬ್ಬರು ಒಂದು ಮೆಸೇಜ್ ಹಾಕಿದರು ನನಗೆ ಈ ಥರ ಒಂದು ಬೀಟ್ ಆಗಿದೆ ವಿಡಿಯೋ ಮಾಡಿ ಅಂತ. ಖಂಡಿತವಾಗ್ಲೂ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಇದು ಸಂಡೇ ಒಂದು ಏನು ಕಲೆಕ್ಷನ್ ಇದೆ ಅದನ್ನು ಬಿಟ್ಟು ನಾನು ಈ ಒಂದು ತೋರಿಸ್ತಾ ಇದ್ದೀನಿ. ಸಂಡೇ ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಸಂಡೇ ಅದೊಂದು 15 ಕೋಟಿ ಅಥವಾ ಒಂದು 20 ಕೋಟಿವರೆಗೂ ನೀವು ಆ್ಯಡ್ ಮಾಡ್ಕೊಳ್ಳಿ ಇದರಲ್ಲಿ. ನಾನು ತೋರಿಸ್ತಿರೋದು ಈ ಒಂದು ಕಲೆಕ್ಷನ್ ಏನಿದೆ ಸ್ಯಾಟರ್ಡೇವರೆಗೂ ಮಾತ್ರ ಇದೆ. ಸಂಡೇ ಅಂತ ನೀವು ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಒಂದು 20 ಕ್ರೋರ್ಸ್ ಏನಾಗ್ತೀನಿ. ಫಸ್ಟ್ ವೀಕಲ್ಲಿ ಮೊದಲೇ ಹೇಳ್ದಂಗೆ 720 ಕೋಟಿ ಆ್ಯಂಡ್ ಸೆಕೆಂಡ್ ವೀಕಲ್ಲಿ 223 ಕ್ರೋರ್ಸ್ ಇದೆ. ಆಮೇಲೆ 3ನೇ ವೀಕಲ್ಲಿ 140 ಕೋಟಿ ಕಲೆಕ್ಟ್ ಮಾಡಿದೆ. ಇನ್ನು 4ನೇ ವೀಕ್ ಬಂದರೆ ತಿಂಗ್ ಡೇ 1, 2, 3 ಹೇಳ್ತೀನಿ, 11 ಕೋಟಿ ಅದರ 9 ಕೋಟಿ ಆಮೇಲೆ 25 ಕೋಟಿ ಸುಮಾರಿಗೆ ಈ ಒಂದು ವೀಕ್ 4ರಲ್ಲಿ 3 ದಿವಸದ ಕಲೆಕ್ಷನ್ ಹೇಳಿದ್ದೀನಿ ಅಂದರೆ ಶನಿವಾರದವರೆಗೂ. ಸೊ ಇದರಲ್ಲಿ ಸಂಡೇದು ನಾನು ಆ್ಯಡ್ ಮಾಡಿಲ್ಲ. ಐ ತಿಂಕ್ ಇನ್ನೂ ಅದು ಅಷ್ಟು ಅರ್ಲಿಯಾಗಿ ಹೇಳೋಕ್ಕಾಗೋದಿಲ್ಲ. ಸೊ ನಾನು ಈ ವಿಡಿಯೋ ಸಂಡೇ ಮಾಡ್ತಿರೋದ್ರಿಂದ ತಿಂಗ್ ಸಂಡೇದೊಂದು ಏನಿಲ್ಲ ಅಂತಂದ್ರೂ ಒಂದು 20 ಕೋಟಿವರೆಗೂ ಬರುತ್ತೆ. ಇನ್ನೂ ಜಾಸ್ತಿನೇ ಬರ್ಬೋದು ನನ್ನ ಪ್ರಕಾರ. 20 ಕೋಟಿ ತೊಗೊಂಡ್ರು ಇವಾಗ ಸ್ಯಾಟರ್ಡೇವರೆಗೂ ಕಲೆಕ್ಟ್ ಮಾಡಿದ್ರೆ ನಿಮಗೆ 1129 ಕೋಟಿ ಆಗಿದೆ. ಸೊ ಇನ್ನು ಸಂಡೇದು ಕೂಡ ಆ್ಯಡ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಏನು ಹೇಳ್ತೀವಿ 1150 ಕೋಟಿ ಏನಿದೆ KGF ಚಾಪ್ಟರ್ 2 ಇಲ್ಲಿ ಕಲೆಕ್ಟ್ ಮಾಡಿದೆ. ನಿಮಗೆ ಗೊತ್ತಿರ್ಬೋದು RRR 1127 ಹತ್ತಿರ ಕಲೆಕ್ಟ್ ಮಾಡಿದೆ. ಅದನ್ನು ನೀವು ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ 13 ಕೋಟಿ ಏನಿದೆ ಆಲ್ರೆಡಿ ಕ್ರಾಸ್ ಮಾಡಿದೆ ಚಾಪ್ಟರ್ 2. ತುಂಬ ಖುಷಿಯಾಗುತ್ತೆ. ನಿಮಗೆ ಗೊತ್ತಿರ್ಬೋದು ಆಲ್ಮೋಸ್ಟ್ ಎಲ್ಲ ಒಂದು ಸ್ಟೇಟಲ್ಲೂ ಕೂಡ ಒಂದು 4 ಲ್ಯಾಂಗ್ವೇಜಲ್ಲಿ 100 ಕೋಟಿ ಒಂದು ಕ್ರಾಸ್ ಮಾಡಿರುವಂಥ ಸಿನಿಮಾ ಅದು ಮೊದಲನೆಯ ಸಿನಿಮಾ ಅಂತಲೇ ಹೇಳ್ಬೋದು KGF ಚಾಪ್ಟರ್ 2. ಬಾಹುಬಲಿಗೆ ಒಂದು ಚಾನ್ಸ್ ಇತ್ತು ಆದರೆ ಕರ್ನಾಟಕದಲ್ಲಿ ಆ ಟೈಮ್ ಡಬ್ಬಿಂಗ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಚಾಪ್ಟರ್ 2 ಆ ಒಂದು ರೆಕಾರ್ಡ್ನ ಸೆಟ್ ಮಾಡಿದೆ. ಖಂಡಿತವಾಗ್ಲೂ ಮುಂದೆ ಸಿನಿಮಾಗಳು ಬರುತ್ತೆ, ಬ್ರೇಕ್ ಮಾಡ್ತವೆ, ಒಪ್ಕೋಣ. ಆದರೆ ಎಟ್ ಪ್ರೆಸೆಂಟ್ 4 ಭಾಷೆಗಳಲ್ಲಿ 100 ಕೋಟಿ ಕಲೆಕ್ಷನ್ ಮಾಡಿದಂಥ ಚಿತ್ರ ಅದು ಯಾವುದಪ್ಪ ಇಂಡಿಯಾದಲ್ಲಿ ಅಂತಂದರೆ ಅದು ಓನ್ಲಿ KGF ಚಾಪ್ಟರ್ 2 ಅಂತಲೇ ಹೇಳ್ಬೋದು. ಕೇರಳದಲ್ಲಿ ಮಾಡೋಕ್ಕಾಗಲಿಲ್ಲ, ಕಾರಣ ಅಲ್ಲಿ ಅಷ್ಟು ದೊಡ್ಡ ಒಂದು ಮಾರ್ಕೆಟ್ ಇಲ್ಲದೆ ಇರೋದ ಕಾರಣ ಅಲ್ಲಿ ಆಲ್ಮೋಸ್ಟ್ ಒಂದು 65 to 100 ಒಂದು ಕಲೆಕ್ಷನ್ ಮಾಡಿದೆ. ಸೊ ಒಂದು ತುಂಬ ಖುಷಿಯಾಗುತ್ತೆ. ನಿಮ್ಗೆ ಗೊತ್ತಿರ್ಬೋದು ಚಾಪ್ಟರ್ 2 ಮೊದಲು ಹೇಳ್ದಂಗೆ 1150 ಕೋಟಿ ಕಲೆಕ್ಷನ್ ಮಾಡಿದೆ. ಅದಾದಮೇಲೆ RRR 1127 ಹತ್ತಿರ ಇರೋದ್ರಿಂದ ಖಂಡಿತವಾಗಲೂ ಚಾಪ್ಟರ್ 2 ಏನಿದೆ 3ನೇ ಪ್ಲೇಸಲ್ಲಿ ಕೂತ್ಕೊಂಡೈತೆ. ಮೊದಲನೇ ಸ್ಥಾನದಲ್ಲಿ ದಂಗಲ್ ಇದೆ, ಅದಾದಮೇಲೆ ಬಾಹುಬಲಿ 2 ಇದೆ. ದಂಗಲ್ ನಾನು ನಿಜವಾಗ್ಲೂ ಹೇಳ್ಬೇಕು ಅಂದರೆ ಆ ಸಿನಿಮಾಗೆ ಚೀನಾ ಒಂದು ಕಲೆಕ್ಷನ್ ಇರಲಿಲ್ಲ ಅಂತಂದರೆ ಅದು ಈ ಲಿಸ್ಟಲ್ಲೇ ಇರ್ತಿರಲಿಲ್ಲ ಅಂತ ನನಗನ್ಸುತ್ತೆ. ಅದಾದಮೇಲೆ ಬಾಹುಬಲಿ 2 ಅಂತೂ ನಿಜವಾಗ್ಲೂ ಅದು ಖಂಡಿತ ನಮ್ಮ ಇಂಡಿಯನ್ ಪ್ರೈಡ್ ಅಂತಲೇ ಹೇಳ್ಬೋದು ನಾವು. ಯಾಕಂತಂದರೆ ಆ ಒಂದು ಕ್ವಾಲಿಟಿ ಆಗಿರ್ಬೋದು, ಆ ಒಂದು ಮೇಕಿಂಗ್ ಆಗಿರ್ಬೋದು, ಆ ಸಿನಿಮಾ ತೋರಿಸ್ಕೊಟ್ಟಿದೆ. ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ ಏನು ಅನ್ನೋದನ್ನು ಆ ಒಂದು ಸಿನಿಮಾ ತೋರಿಸಿದೆ. ಅದನ್ನು ನಾವು ಹೊಗಳೇಬೇಕು. ತೆಲುಗು ಸಿನಿಮಾ ಆಗಿರ್ಬೋದು ಅಥವಾ ನಮ್ಮ ಇಂಡಿಯನ್ ಸಿನಿಮಾ ಅಂತ ಅದನ್ನೆಲ್ಲ ಕೂಡ ಕರ್ನಾಟಕದಲ್ಲೇ ಅದು ಕನ್ನಡಕ್ಕೆ ಡಬ್ಬಾಗದೆ 100 ಕೋಟಿ ಮಾಡಿದೆ ಅಂತಂದರೆ ಲೆಕ್ಕ ಹಾಕೊಳ್ಳಿ ನೀವು ಯಾವ ಮಟ್ಟಕ್ಕೆ ಆ ಒಂದು ಸಿನಿಮಾ ಇತ್ತು ಅಂತ. ಸೊ ಖಂಡಿತ ಬಾಹುಬಲಿ ಸೆಕೆಂಡ್ ಪ್ಲೇಸಲ್ಲಿ ಇರುತ್ತೆ. ಥರ್ಡ್ ಪ್ಲೇಸಲ್ಲಿ ಬಂದರೆ ಚಾಪ್ಟರ್ 2 ಇವಾಗ ಮುನ್ನುಗ್ತಾ ಇದೆ. ತಿಂಕ್ ನೆಕ್ಸ್ಟ್ RRR ಆ್ಯಂಡ್ ಮಿಕ್ಕಿರೋ ಸಿನಿಮಾಗಳು, ಬಜರಂಗಿ ಭಾಯಿಜಾನ್ ಅವೆಲ್ಲ ಇದೆ. ತುಂಬ ಖುಷಿಯಾಗುತ್ತೆ ಒಂದು ಕನ್ನಡ ಸಿನಿಮಾ ಒಂದು ಈ ಒಂದು ಮಟ್ಟಕ್ಕೆ ಒಂದು ಬೆಂಚ್ ಮಾರ್ಕ್ನ ಕ್ರಿಯೇಟ್ ಮಾಡಿದೆ ಅಂತಂದರೆ ಗೊತ್ತಿಲ್ಲ ನನಗೆ ಯಾವ ಸಿನಿಮಾ ಬರುತ್ತೆ ಕನ್ನಡ ಒಂದು ಸಿನಿಮಾ ಇಂಡಸ್ಟ್ರಿಯಿಂದ. ತಿಂಕ್ ನೆಕ್ಸ್ಟ್ ಟೈಮ್ ಯಶ್ ಅವರೇನೆ ಈ ಒಂದು ಮಟ್ಟಕ್ಕೆ ಮಾಡ್ತಾರಾ ಇಲ್ಲ ಅನ್ನೋದೊಂದು ಅನುಮಾನ ಕಾಡುತ್ತೆ. ನೆಕ್ಸ್ಟ್ ಯಾವ ಡೈರೆಕ್ಟ್ರ್ ಬಂದು ಈ ಒಂದು ಕಲೆಕ್ಷನ್ನ ಬೀಟ್ ಮಾಡ್ತಾರೆ ತುಂಬ ಕಷ್ಟ ಇದೆ. ಐ ತಿಂಕ್ ಎಷ್ಟು ವರ್ಷ ತೊಗೊಳ್ತಾ ಗೊತ್ತಿಲ್ಲ ನನಗೆ. ತಿಂಕ್ ನೆಕ್ಸ್ಟ್ ವಿಕ್ರಾಂತ್ ರೋಣ ಬರ್ತಾ ಇದೆ. ಖಂಡಿತವಾಗ್ಲೂ ಈ ಒಂದು ನಂಬರ್ಸ್
ಕಾಂಪಿಟೇಷನ್ ಅಲ್ಲದ್ರಲ್ಲಿ ಅದನ್ನು ತರೋದು ಬೇಡ ಸದ್ಯಕ್ಕೆ, ಯಾಕಂದರೆ ಆ ಸಿನಿಮಾ ಇನ್ನೂ ಸೀಕ್ವೆಲ್ ಅಲ್ಲ. ಐ ತಿಂಕ್ ಕನ್ನಡ ಸಿನಿಮಾ ಇವಾಗ ಬೆಳೀತಾ ಇದೆ, ಬರಲಿ ವಿಕ್ರಾಂತ್ ರೋಣ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ. ಅದಾದಮೇಲೆ ಇನ್ನೊಂದು ಎರಡು ಮೂರು ಇಂಟ್ರೆಸ್ಟಿಂಗ್ ನಿಮಗೆ ಫ್ಯಾಕ್ಟ್ ಮತ್ತು ರೆಕಾರ್ಡ್ಸ್ಗಳನ್ನ ತಿಳಿಸ್ಬೇಕು. ಅದೇನಂತಂದರೆ ಹೈಯೆಸ್ಟ್ ಗ್ರಾಸಿಂಗ್ ಅದರ ಸ್ಟೇಟ್ ಇನ್ ತೆಲುಗು ಸ್ಟೇಟಲ್ಲಿ ಒಂದು ಬೇರೆ ಒಂದು ಇಂಡಸ್ಟ್ರಿಯಿಂದ ಬಂದಂಥ ಒಂದು ಸಿನಿಮಾ. ಅದ್ರ ಹತ್ರ 135 ಕೋಟಿ ಗ್ರಾಸ್ ಏನಿದೆ ಕಲೆಕ್ಟ್ ಮಾಡಿದೆ. ತಿಂಗ್ 85 ಕೋಟಿ ಶೇರ್ ಕಲೆಕ್ಷನ್ ಏನಿದೆ ಅದು ತಂದು ಕೊಟ್ಟಿದೆ ಆಂಧ್ರ ಪ್ರದೇಶದಲ್ಲಿ, ಆಂಧ್ರ ಇನ್ ತೆಲಂಗಾಣ ಅಂತ ಹೇಳ್ಬೋದು. ನೆಕ್ಸ್ಟ್ ತೊಗೊಳಕೋದ್ರೆ ನಿಮಗೆ ತಿಂಕ್ ಕೇರಳದಲ್ಲಿ ಟಾಪ್ 3 ಗ್ರಾಸ್ ಸಿನಿಮಾಗಳೇನಿದೆ ಅದರಲ್ಲಿ KGF ಚಾಪ್ಟರ್ 2 ಕೂಡ ನಿಂತ್ಕೊಂಡಿದೆ. ತುಂಬ ಒಂದು ಖುಷಿ ವಿಚಾರ, ಕೇರಳ ಅಂತ ಇದರಲ್ಲಿ ಟಾಪ್ 3 ಗ್ರಾಸ್ ಸಾರಿ ಕಲೆಕ್ಷನಲ್ಲಿ ಬಂದು ನಿಂತ್ಕೊಂಡಂತಂದರೆ ತುಂಬ ಹೆಮ್ಮೆ ಆಗುತ್ತೆ. ಅದಾದಮೇಲೆ ಬುಕ್ ಮೈಶೋನಲ್ಲಿ 800 ಒಂದು ಏನು ಹೇಳ್ತೀವಿ ನಾವು ಕೆ ರೇಟಿಂಗ್ ಒಂದು ಇದು ಕೂಡ ಬಂದಿದೆ. ಥಿಂಕ್ ಇನ್ನೂ ಅದು 1 ಮಿಲಿಯನ್ವರೆಗೂ ಆಗಬೇಕು ಅಂತ ಕೇಳ್ಕೊತೀನಿ. ಐ ಥಿಂಕ್ ಇನ್ನೂ ಕೂಡ 93% ಏನಿದೆ ರೇಟಿಂಗಿನ ಇದರಲ್ಲಿದೆ, ಏನು ಹೇಳ್ತೀವಿ ನಾವು ಬುಕ್ ಮೈ ಶೋನಲ್ಲಿ ತೋರಿಸ್ತಾ ಇದೆ. ಖಂಡಿತವಾಗ್ಲೂ ತುಂಬ ಜನಕ್ಕೆ ಸಿನಿಮಾ ಕೂಡ ಇಷ್ಟ ಆಗಿದೆ. ಕಲೆಕ್ಷನ್ ವೈಸ್ ಆಗಿರ್ಬೋದು ಮತ್ತು ಜನಗಳಿದಾಗಿರ್ಬೋದು, ನಾವು ಸುಮಾರು ಜನ ಅನ್ಕೊತಾ ಇದ್ವಿ. ಐ ಥಿಂಕ್ ನನಗೂ ಒಂದು ಇತ್ತು, ನಾನು ಆಲ್ರೆಡಿ ಮಾತಾಡಿದೆ ಇದ್ರ ಬಗ್ಗೆ ನಾವು ಟಾಪ್ 3ನಲ್ಲಿ ಬಂದು ನಿಂತ್ಕೊಬೋದು, ಟಾಪ್ 3 ಅಥವಾ ಟಾಪ್ 4 ಅಂದ್ಕೊಂಡಿದ್ದೆ. ಕಾರಣ ಅಂತಂದರೆ RRRಗೆ ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸ್ ಜಾಸ್ತಿ ಜನ ಹೋಗ್ತಾರೆ. ಐ ಥಿಂಕ್ KGF ಚಾಪ್ಟರ್ ಒನ್ ಸಿಕ್ಕಾಪಟ್ಟೆ ಆ್ಯಕ್ಷನ್ ಆಗಿರೋದ್ರಿಂದ ಫ್ಯಾಮಿಲಿ ಆಡಿಯನ್ಸ್ ಹೋಗಲ್ವೇನು ಅಂದ್ಕೊಂಡಿದ್ದೆ. ಆದರೆ ಸುಮಾರು ಜನ ಯಂಗ್ಸ್ಟರ್ಸ್ ಎಲ್ಲ ಏನಿದ್ದಾರೆ ಅಂತಂದರೆ ಈ ಆ್ಯಕ್ಷನ್ ಇಷ್ಟಪಡೋರು 2 ಸರಿ 3 ಸರಿ 4 ಸರಿ ಎಲ್ಲ ಸಿನಿಮಾ ನೋಡಿರೋದ್ರಿಂದ ಈ ಒಂದು ಮಟ್ಟಕ್ಕೆ ಕಲೆಕ್ಷನ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಹೆಮ್ಮೆ ಆಗುತ್ತೆ, ಸೌತ್ ಇಂಡಿಯನ್ ಸಿನಿಮಾ ಅದು ಒಳ್ಳೆ ಒಂದು ಟೈಮ್ ಹೋಗ್ತಾ ಇದೆ. ಇಂಡಿಯನ್ ಸಿನಿಮಾ ಅಥವಾ ವರ್ಲ್ಡ್ ವೈಡ್ ಆಗಿರ್ಬೋದು ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾಗಳನ್ನ ಕೊಡ್ತಾ ಇದ್ದಾರೆ. ಟೆಕ್ನಿಕಲ್ ವೈಸ್ ಆಗಿರ್ಬೋದು, ಮೇಕಿಂಗು, ಪ್ರತಿಯೊಂದು ಸ್ಟೋರಿ ಆಗಿರ್ಬೋದು, ಮೇನಾಗಿ ಇಂಡಿಯನ್ ಸಿನಿಮಾ ಅಂತ ಹೇಳಿದ್ರೆ ಅದು ಸೌತ್ ಇಂಡಿಯನ್ ಸಿನಿಮಾ ಅನ್ನೋ ಮಟ್ಟಕ್ಕೆ ಆಗಿದೆ. ಕನ್ನಡದಿಂದ ಕೂಡ ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತಿದೆ ಇವಾಗ. ಮತ್ತೆ ನೆಕ್ಸ್ಟ್ 777 Charlie ಬರ್ತಿದೆ ಪ್ಯಾನ್ ಇಂಡಿಯಾಗೆ. ಐ ಥಿಂಕ್ ಆಮೇಲೆ ವಿಕ್ರಾಂತ್ ರೋಣ ಇದೆ. ಇದೇ ರೀತಿ ನೆಕ್ಸ್ಟ್ ಇನ್ನು KGF 3 ಬೇರೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟ ಬಿಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದುಡ್ಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.